ಸಾಮಾಜಿಕ ಸೇವಾ ಸಂಸ್ಥೆ ನಾವು ಇಲ್ಲಿ ಕಾರ್ಯಕರ್ತರಾಗಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಬೆಳ್ಳಿಗಾವಿ 1ನೇ ವಾರ್ಡ್ನಿಂದ ಬೆಳ್ಳಿಗಾವಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಹೇಮಾವತಿ ವೈಫ್ ಆಫ್ ಜಗದೀಶ್ ಇವರಿಗೆ ಗ್ರಾಮ ಸರ್ವ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿರ್ವಹಿಸುತ್ತೆ. ಸ್ವಾಗತ ಮೇಡಮ್. ಬರೀ ಈ ಗ್ರಾಮ ಪಂಚಾಯತಿ ಆಯ್ಕೆ ಆಗಕ್ಕಿಂತ ಮೊದಲಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ? ನಾವು ಎಸ್ಡಿಎಂಸಿ ಸದಸ್ಯರಾಗಿದ್ದೀವಿ, ಆಮೇಲೆ ಸ್ತ್ರೀಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀವಿ, ಮತ್ತೆ ಇನ್ನೆಲ್ಲ ಮನೆ ಕೆಲಸ ಮಾಡ್ತಿದ್ರಿ. ಎಸ್ಡಿಎಂಸಿ ಸದಸ್ಯರಾಗಿದ್ದೀರಿ ಮತ್ತೆ ಮನೆ ಕೆಲಸ, ಸ್ತ್ರೀಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀವಿ. ಪರವಾಗಿಲ್ಲ ಮೇಡಮ್. ಆಗಿದ್ಮೇಲೆ ಮೇಡಮ್, ಇವಾಗ ನೀವು ಗ್ರಾಮ ಪಂಚಾಯತಿ ರಾಜಕೀಯ ಮೊದಲನೇ ಕ್ಷೇತ್ರವಾಗಿ ಏಕೆ ಆಯ್ಕೆ ಮಾಡಿಕೊಂಡ್ರಿ? ಜನಗಳಿಗೆ ಒಳ್ಳೇದ್ ಮಾಡಬೇಕು ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅಷ್ಟೇ ಸಹ ಇಲ್ಲ, ಇನ್ನೂ ಜನಗಳಿಗೆಲ್ಲ ಬೇಕಾದ ಸೌಲಭ್ಯ ಎಲ್ಲ ಮಾಡಿಕೊಡ್ಬೇಕಾಗಿ, ಪ್ರತಿಯೊಂದು ಎಲ್ಲ ನಮ್ಮ ಜನಗಳಿಂದ ಒಳ್ಳೇದು ಮಾಡ್ಬೇಕು ಅಂತೇಳಿ ನಾವೆಲ್ಲ ಆಯ್ಕೆ. ಜನಗಳಿಗಾಗಿ ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆ ಬದಲಾವಣೆ ಮಾಡಬೇಕು ಅಲ್ವಾ? ಸರ್ಕಾರದ ಸವಲತ್ತುಗಳನ್ನ ಜನಗಳಿಗೆ ಕೊಡಿಸ್ಬೇಕು. ನಾವು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಈ ಒಂದು ಜನಗಳ ಪ್ರತಿನಿಧಿ ನಾವು ಇದ್ದಾಗಲ್ಲ ಮತ್ತೆ ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಟ್ಟಿ ಎಲ್ಲ ನೀವು ಆಯ್ಕೆ ಮಾಡ್ಕೊಂಡಿಂದ ಮಾತುಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತ್ ಆಯ್ಕೆ ಆಗಿರ್ಕಿಂತ ಮೊದಲಾಗಿ ಊರು ಜನಗಳು ತಮ್ಮ ಮೇಲೆ ಯಾವ ತರ ಪ್ರೀತಿ ವಿಶ್ವಾಸ ಗಳಿಸಿದ್ರು? ಪ್ರೀತಿ ವಿಶ್ವಾಸ ಚೆನ್ನಾಗೇ ಇತ್ತು ಬಿಡ್ರಿ, ಎಲ್ಲರೂ ಜನಗಳು ಕಲ್ಸ್ಕೊಂಡಿದ್ವಿ, ಪ್ರೀತಿ ವಿಶ್ವಾಸನೂ ಇತ್ತು, ಇವಾಗ್ಲೂ ಹಂಗೇ ಇದೀವಿ. ಹೌದಾ? ಮತ್ತು ಜನಗಳು ಕೂಡ ಒಡನಾಟದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದ್ರಿ, ಹಾಗಾಗಿ ನೀವು ಜನಗಳು ನಿಮ್ಮ ಜೊತೆ ಪ್ರೀತಿ ಸತ್ಯ ಇದ್ದಾಗ ಚೆನ್ನಾಗಿದ್ರು ಅನ್ನೋ ಮಾತು ಕೂಡ ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಒಂದು ವರ್ಷ ಕಳೀತಾ ಬಂದಿದ್ದಲ್ವಾ, ನೀವು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೀರಿ? ರೋಡ್ ಕೆಲಸ ಮಾಡಿಸಿದ್ದೀವಿ, ಪ್ರತಿಯೊಂದು ಕೆಲಸ ಬಂದಿದ್ದು ಎಲ್ಲ ಕೆಲಸಗಳನ್ನು ಮಂಡಳಿಯನ್ನು ಮಾಡಿಸಿದ್ದೀವಿ. ಪರವಾಗಿಲ್ಲ ಮೇಡಮ್. ಆಗಿದ್ಮೇಲೆ ಇನ್ನು ಬಾಕಿ ಇರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಯಾವ್ದು ಮೇಡಮ್? ಬಾಕಿ ಇನ್ನು ಕೂಡ ನಾವೆಲ್ಲ ಇನ್ನೂ ಅರ್ಧ ಮಾಡಿದಾರೆ ಕೆಲಸ, ಅದೆಲ್ಲ ಇನ್ನು ಮಾಡ್ತಾನೆ ಇದೀವಿ, ಮುಗ್ದಿಲ್ಲ ಇನ್ನು. ಹೌದು, ಇನ್ನು ಕೆಲಸ ಕಾರ್ಯಗಳು ಬಾಕಿ ಏನೇನಿದೆ ಮೇಡಮ್? ಇಲ್ಲ, ಅಲ್ಲಿ ಒಂದು ಗೋಡನ್ ಕಟ್ತಾ ಇದೀವಿ, ಅದೊಂದಿದೆ, ಮತ್ತೆ ಇನ್ನೇನಿಲ್ಲ ಸರ್. ಪರವಾಗಿಲ್ಲ, ಈಗ ಗೋಡನ್ ಕಟ್ತಾ ಇದೀರಿ, ಜಸ್ಟ್ ಅದು ಇನ್ನು ಮಾಡಬೇಕಾಗಿದೆ ಅಲ್ವಾ? ಪರವಾಗಿಲ್ಲ ಬಿಡಿ. ಆಗಿದ್ಮೇಲೆ ನೀವು ಮೇಡಮ್ ಇನ್ನು ಕೇರಳ ಮಾದರಿ ಒಂದು ಸಿಸ್ಟಮ್ಯಾಟಿಕ್ ಅಂತ ನಾವು ಹೇಳಿದ್ರಲ್ಲ, ಆ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಕೇಂದ್ರ ಸರ್ಕಾರದಿಂದ ಸರ್ ಅಲ್ಲ, ಕೇರಳ ಮಾದರಿ ಒಂದು ಸಿಸ್ಟಮ್ಯಾಟಿಕ್ ಕೇಳಿದ್ರಲ್ಲ ನಾವು ಹೇಳಿದ್ದ, ಆ ಒಂದು ಸಿಸ್ಟಮ್ಯಾಟಿಕ್ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ನಾವು ಯಾವ ತರನಾಗಿ ಕೆಲಸ ಕಾರ್ಯಗಳು ಮಾಡ್ಬೋದು ಅನ್ನೋ ಮಾತು ಮಾಡ್ಬೋದು ಸರ್, ಅದ್ರೆಲ್ಲ ತಿಳ್ಕೊಂಡ್ಮೇಲೆ ಮತ್ತೆ ಮಾಡ್ಲೇಬೇಕಲ್ರಿ ಸರ್. ಹೌದು ಸರ್, ಒಟ್ಟು ಟೋಟಲಿ ಒಳ್ಳೆಯ ಕೆಲಸ ಕೆಲಸಗಳನ್ನು. ಹೌದು, ಒಂದು ಕೇರಳ ಮಾದರಿ ಸಿಸ್ಟಮ್ ಇಲ್ಲಿ ಬಂದಾಗ ನಮ್ಮ ಸರ್ಕಾರ ಉತ್ತಮ ರೀತಿಯಲ್ಲಿ ಗುರುತಿಸ್ತೈತೆ ಅಂದ್ರೆ ನಾವು ಉತ್ತಮ ಸೇವೆಗಳನ್ನ ಜನಗಳಿಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ತಾವು ಮಾಡ್ತೀವಿ ಅನ್ನೋ ಮಾತು ಕೂಡ ಹೇಳೋದಕ್ಕೆ ಧನ್ಯವಾದಗಳು ಮೇಡಮ್. ಮೇಡಮ್, ಇವತ್ತು ನಮ್ಮ ಜನಗಳು ಆಯ್ಕೆ ಮಾಡಿದರೆ ನಮ್ಮ ಸ್ಥಳೀಯವಾಗಿ ಅಲ್ವಾ, ಆ ಹುದ್ದೆಗೆ ತಕ್ಕ ಇವತ್ತು ಸದಸ್ಯ ಆಗಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ನಮಗೆ ಸರ್ಕಾರ ಇವತ್ತು ಒಂದು ಗೌರವನ ಕೊಡ್ತಾ ಇದೆ, ಈ ಗೌರವದ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅಭಿಲಾಷೆಗಳು ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳೋದು, ಎಲ್ಲ ಒಳ್ಳೇದೇ. ನಿಮ್ಮ ಈ ಗೌರವ ಧನ ಅಂತ 500 ರೂಪಾಯಿ ಕೊಡ್ತಾರಲ್ಲ, ಅದ್ರ ಬಗ್ಗೆ ನೀವೇನು ಸಾಕಾಗ್ತೀರಿ? ಇಲ್ಲ ಇಲ್ಲ, ಸಾಕಾಗಲ್ಲ ಸರ್, ನಮಗೆ 500 ರೂಪಾಯಿ ಅಂದ್ರೆ ಹೆಂಗ್ ಸಾಕೋಗುತ್ತೆ ಸರ್, ಮನೆಯಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ. ಹೌದಾ ಸರ್, ಸಾಕಾಗಲ್ಲ. ಹಾಗಿದ್ಮೇಲೆ ಈಗ ಇನ್ನು ಜಾಸ್ತಿ ಬದಲಾಗ್ಲಿ ಅಲ್ವಾ ಅನ್ನ ಮಾತು ಹೇಳೋದಕ್ಕೆ ಪರವಾಗಿಲ್ಲ ಮೇಡಮ್. ಮೇಡಮ್, ಆಗಿದ್ಮೇಲೆ ನಿಮ್ಗೆ ಸರ್ಕಾರದಿಂದ ಬರ್ತಕ್ಕಂತ ಒಂದು ಇದು ಏನೋ ಅನುದಾನ ಅಂತ ಹೇಳ್ತೀವಲ್ಲ, ಆ ಅನುದಾನದಿಂದ ನಿಮ್ಗೆ ಈ ನಿಮ್ಮ ಕ್ಷೇತ್ರ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಒಂದು ವ್ಯವಸ್ಥೆ ರೂಪದಲ್ಲಿ ಮಾಡೋದಕ್ಕೆ ಆ ಅನುದಾನ ಸಾಕಾಗುತ್ತಾ? ಬೇಕಂದ್ರೆ ನಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ಬೇಕು ಸರ್, ಮಾಧ್ಯಮ ಮುಖಾಂತರ ನಾವು ಬೇಕು ಅಂತೇಳಿ ನಾವು ಕೆಲಸ ಕಾರ್ಯಗಳನ್ನೆಲ್ಲ ನಡೆಸ್ಬಿಡ್ತೀವಿ ಸರ್. ಹೌದಾ? ಆಗಿದ್ಮೇಲೆ ಅವ್ರು ಕೊಡ್ತಕ್ಕಂತ ಅನುದಾನ ಸಾಕಾಗಲ್ಲ, ಇನ್ನು ಹೆಚ್ಚಿನದಾಗಿ ಸರ್ಕಾರ ಬದಲಾವಣೆ ಮಾಡಲಿ ಅಲ್ವಾ? ಆ ಮಾತು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್, ಆಗಿದ್ಮೇಲೆ ಇವತ್ತಿನ ದಿನವಾಗಿ ಒಂದು ಗ್ರಾಮ ಸರ್ವ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆಯಾಗಿ ಇವತ್ತು ನಿಮಗೆ ತಮಗೊಂದು ಅಭಿನಂದನೆ ಪತ್ರ ಕೊಡುವ ಮುಖಾಂತರ ಇಂಥ ಒಂದು ನಿಮ್ಮ ಮನೆಗೆ ಬಂದು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಅಂತ ಗುರುತು ಮಾಡಿಬಿಟ್ಟು ಇದನ್ನು ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ಇದನ್ನು ಪರಿಚಯ ಮಾಡ್ತಾ ಇದೆ. ಇಂಥ ಒಂದು ಸಂಸ್ಥೆಗೆ
ತಮ್ಮ ಅಭಿಪ್ರಾಯ ಮತ್ತು ಸಹಾಯ ಯಾವ ತರ ಹೇಳಕ್ ಇಷ್ಟಪಡ್ತೀರಿ? ಒಳ್ಳೇದಾಗಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಇಂಥ ಒಂದು ಕಾರ್ಯಕ್ರಮ ಇವತ್ತು ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ, ಯಾಕಂದ್ರೆ ಇದು ಕೆಲವರಿಗೆ ಅನ್ಯಾಯ ಆಗ್ತಕ್ಕಂಥ ಪ್ರತಿದಿನ ಅನ್ಯಾಯ ಆಗ್ತಾರಲ್ವಾ, ಇದ್ರಲ್ಲಿ ಬದಲಾವಣೆ ಆಗಲಿ ಅನ್ನೋದನ್ನ, ಇದು ಒಳ್ಳೇದಿದೆ ಚೆನ್ನಾಗಿದೆ ಅನ್ನೋ ಮಾತು ಹೇಳ್ತೀರಿ. ಮೇಡಮ್, ಆಗಿದ್ಮೇಲೆ ಇದನ್ನ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇದು ನ್ಯಾಷನಲ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಿಮಗೆ ಒಂದು ಅವನ ಪತ್ರಿಕೊಂದು ಮಾಡಿ ಎಲ್ಲರನ್ನೂ ಕೂಡ ಒಂದ್ ಕಡೆ ಒಗ್ಗೂಡಿಸಿ ನಿಮ್ಮ ಮುಖದ ಸರ್ಕಾರಕ್ಕೆ ಬೇಡಿಕೆಗಳನ್ನು ಬದಲಾಯಿಸೋದಕ್ಕಾಗಿ ನಿಮಗೆ ಅಲ್ಲಿ ಒಗ್ಗೂಡಿಸ್ತೀವಿ. ಇದಕ್ಕೆ ತಾವೇನು ಹೇಳಕ್ ಇಷ್ಟಪಡ್ತೀರಿ? ಸಹಕಾರ ಮಾಡ್ತೀರೋ? ಸಹಕಾರ ಮಾಡ್ತೀವಿ, ನಮ್ಮ ಕಾರ್ಯಕ್ರಮ ಸಕಾಲದಲ್ಲಿ ಬರ್ತೀರಿ ಅಲ್ವಾ? ಸಹಕಾರ ಮಾಡ್ತೀರನ್ನ ಮಾತು ಕೂಡ ಹೇಳೋದಕ್ಕೆ ತುಂಬಾ ಧನ್ಯವಾದ ಇವತ್ತು ಮೇಡಮ್. ಕೊನೆಯದಾಗಿ ಮೇಡಮ್, ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮಲ್ಲಿ ಕಳೆದಿದ್ದಕ್ಕಾಗಿ, ಗ್ರಾಮ ಸರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ನಮ್ಮ ವೈಯಕ್ತಿಕವಾಗಿ ತಮಗೆ ಅಭಿನ್ನ ಪತ್ರ ಕೊಡುವುದರ ಮುಖಾಂತರ ತಮಗೆ ಅಭಿನಂದನೆ ಕೂಡ ನಾವು ಸಲ್ಲಿಸುತ್ತೇವೆ.